ವೀಕ್ಷಕರೆ, ಕನ್ನಡದ ಬಾಲನಟರಲ್ಲಿ ಪ್ರಧಾನ ಸ್ಥಾನ ಪಡೆದವರ ಪೈಕಿ ನಟ ಮಾಸ್ಟರ್ ಮಂಜುನಾಥ್ ಅತ್ಯಂತ ಪ್ರಮುಖರು. ಕನ್ನಡವು 70ರ ದಶಕದ ಕೊನೆಯಿಂದನೂ ಅನೇಕ ಜನ ಪ್ರತಿಭಾವಂತ ಬಾಲನಟರನ್ನ ಚಿತ್ರೋದ್ಯಮಕ್ಕೆ ಕೊಟ್ಟಿದೆ. ಅವರಲ್ಲಿ ಮಾಸ್ಟರ್ ಮಂಜುನಾಥ್ ರವರ ಸಾಧನೆ ಅದ್ವಿತೀಯವಾದುದು ಅಂತ ಹೇಳಬಹುದು. ಕಾರಣ ಇವರು ಕನ್ನಡದ ಹೆಸರನ್ನ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತಹ ಕಲಾವಿದ. ನಟನೆಯ ಯಾವ ಹಿನ್ನೆಲೆಯೂ ಇರದಿದ್ದ ಮಾಸ್ಟರ್ ಮಂಜುನಾಥ್ ಸಿನಿಮಾಗೆ ಕಾಲಿಟ್ಟಿದ್ದೆ ಒಂದು ದಿವ್ಯ ಆಕಸ್ಮಿಕ. ಮೂರನೇ ವಯಸ್ಸಲ್ಲಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟ ಈ ಬಾಲ ಪ್ರತಿಭೆ ನಂತರದ ಒಂದಿಡೀ ದಶಕದ ಕಾಲ ತಮ್ಮ ಅಭಿನಯ ಚಾತುರ್ಯದಿಂದ ಮನರಂಜಿಸಿದ್ರು. ಇವತ್ತು ಮಾಸ್ಟರ್ ಮಂಜುನಾಥ್ ಎಂದ ತಕ್ಷಣ ಅವರ ನಟನೆಯ ಹಲವು ಚಿತ್ರಗಳು ಪಾತ್ರಗಳು ನೆನಪಿಗೆ ಬರ್ತವಾದರೂ ಅವುಗಳಲ್ಲೆಲ್ಲ ಅವರ ಹಾಗೂ ನಟ ಶಂಕರ್ ನಾಗ್ ರವರ ಕಾಂಬಿನೇಷನ್ ನಮ್ಮೆಲ್ಲರ ಅಚ್ಚುಮೆಚ್ಚು. ಮಂಜುರ್ ಅವರಿಗೆ ಸಿನಿಮಾ ಚಾನ್ಸ್ ಸಿಕ್ಕಿದ್ದೆ ನಟ ಶಂಕರ್ ನಾಗ್ ರವರಿಂದ. ಆ ಬಳಿಕ ರಾಜ್ಯದ ಮನೆಮಾತಾದ ಈ ಅಪರೂಪದ ಜೋಡಿ ಮುಂದೆ ಹಲವು ಚಿತ್ರಗಳಲ್ಲಿ ಕಮಾಲ್ ಮಾಡ್ತು. ನಟ ಶಂಕರ್ ನಾಗ್ ಮಾತ್ರವಲ್ಲದೆ ರವಿಚಂದ್ರನ್, ಪ್ರಭಾಕರ್, ಕಾಶಿನಾಥ್, ಅಂಬರೀಶ್ ಮುಂತಾದ ದಿಗ್ಗಜರೊಂದಿಗೆ ನಟಿಸಿ ಪಳಗಿದ ಮಾಸ್ಟರ್ ಮಂಜುನಾಥ್ ಅತ್ತ ಅಮಿತಾಬ್ ಹಾಗೂ ಮಮ್ಮೂಟಿಯಂತಹ ದೈತ್ಯರ ಜೊತೆನೂ ನಟಿಸಿ ಸೈ ಅನ್ಸ್ಕೊಂಡ್ರು. ವೀಕ್ಷಕರ ಒಂದು ಅಂಕಿ ಅಂಶದ ಪ್ರಕಾರ 90ರ ದಶಕದಲ್ಲಿ ಬೇಬಿ ಶಾಮಿಲಿಯ ನಂತರದ ಅತಿ ಪಾಪ್ಯುಲರ್ ಆಗಿದಂತಹ ಮತ್ತೋರ್ವ ಬಾಲನಟ ನಮ್ಮ ಮಾಸ್ಟರ್ ಮಂಜುನಾಥ್. ಯಶಸ್ವಿ ಬಹುಭಾಷಾ ನಟರಾಗಿದ್ದಂತಹ ಮಾಸ್ಟರ್ ಮಂಜುನಾಥ್ ಮೂಲತಃ ಬೆಂಗಳೂರಿನವರೇ. 1976ರಲ್ಲಿ ಮಧ್ಯಮ ಕುಟುಂಬದಲ್ಲಿ ಜನಿಸಿದ ಅವರು ಸರ್ವೇ ಸಾಧಾರಣ ಬಾಲಕರಾಗಿದ್ದವರು. ಅವರ ತಂದೆ ತಾಯಿ ಇಬ್ಬರು ಆಗ ಬೆಂಗಳೂರಿನ BHEL ಸಂಸ್ಥೆಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದೇ ಒಬ್ಬ ನಟನ ಜೀವನ ವೃತ್ತಾಂತದ ಬಗ್ಗೆ ಹೇಳ ಹೊರಟಾಗ ಅವರ ಒಟ್ಟಾರೆ ಬದುಕು, ಬಾಲ್ಯ ಹಾಗೂ ಸಿನಿಮಾ ಜೀವನ ಹೀಗೆ ಎರಡು ರೂಪದಲ್ಲಿರುತ್ತೆ. ಆದರೆ ಮಾಸ್ಟರ್ ಮಂಜುನಾಥ್ ರವರ ಕಥೆ ತುಸು ಭಿನ್ನ. ಇವರ ಬಾಲ್ಯ ಹಾಗೂ ಸಿನಿಮಾ ಜರ್ನಿಗಳು ಜತೆ ಜತೆಯಲ್ಲೇನೆ ಶುರುವಾದವು. ಅವರಿಗೆ ನೆನಪಿದ್ದ ಹಾಗೆ ಅದು 1979-80ರ ದಶಕದ ಸಮಯ ಇರಬೇಕು. ಆಗ ಯಾರೋ ಇವರ ಪೋಷಕರಿಗೆ ಒಂದು ಸಿನಿಮಾದ ಸಣ್ಣ ದೃಶ್ಯಕ್ಕಾಗಿ ಒಬ್ಬ ಸಣ್ಣ ಹುಡುಗನ ಅಗತ್ಯ ಇದೆ, ಕೆಲವು ಡೈಲಾಗ್ಗಳನ್ನಷ್ಟೇ ಆತ ಹೇಳಿದ್ರೆ ಸಾಕು ಅಂತ ಹೇಳಿದ್ರಂತೆ. ಆ ಚಿತ್ರದ ಹೆಸರು ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಅಜಿತ್. ಈ ಚಿತ್ರ 1982ರಲ್ಲಿ ತೆರೆಗೆ ಬರುತ್ತೆ. ಇದರಲ್ಲಿ ಗೋವಿಂದ ಎಂಬ ಸಣ್ಣ ಬಾಲಕನ ಪುಟ್ಟ ಪಾತ್ರವೊಂದರಲ್ಲಿ ಮಾಸ್ಟರ್ ಮಂಜು ಮೊಟ್ಟ ಮೊದಲ ಬಾರಿಗೆ ನಟಿಸಿದ್ರು. ಆಗ ಕೇವಲ ಅವರ ವಯಸ್ಸು 3-4 ವರ್ಷ ಅಷ್ಟೇ. ಇಲ್ಲಿಂದ ಬಹು ಅಚಾನಕ್ ಆಗಿ ಗೊತ್ತು ಗುರಿ ಇಲ್ಲದೆ ಶುರುವಾದ ಅವರ ಸಿನಿ ಜರ್ನಿ ಮುಂದೆ ಅಸಾಧ್ಯ ತಿರುವುಗಳ ಮಹತ್ತರ ಅನುಭವಗಳ ಜೊತೆ ಅನಿರೀಕ್ಷಿತವಾಗಿ ಮುಂದುವರಿಯುತ್ತೆ. ಆಗಿನ್ನೂ ಅವರು ಶಂಕರ್ ನಾಗ್ ರವರ ವಲಯದೊಳಕ್ಕೆ ಪ್ರವೇಶ ಮಾಡಿರಲಿಲ್ಲ. ಅಜಿತ್ ಚಿತ್ರದಲ್ಲಿ ಇವರ ನಟನೆಯನ್ನ ಗಮನಿಸಿದ ಅನೇಕರಿಂದ ಅವರಿಗೆ ಕೆಲವೊಂದಷ್ಟು ಅವಕಾಶಗಳು ಹುಡುಕ ಬರ್ತವೆ. ಅವರ ನಟನೆಯ ಎರಡನೇ ಚಿತ್ರ ಅದೇ ವರ್ಷ ತೆರೆಗೆ ಬಂದ ಮುತ್ತಿನಂತ ಅತ್ತಿಗೆ. ಇದಾಗಿ ಮುಂದಿನ ಇನ್ನೆರಡು ಚಿತ್ರಗಳಲ್ಲಿ ಅವರು ಕ್ರಮವಾಗಿ ಟೈಗರ್ ಪ್ರಭಾಕರ್ ಹಾಗೂ ಅಂಬರೀಶ್ ಜೊತೆ ನಟಿಸಿದ್ರು. ಆ ಸಿನಿಮಾಗಳೇ ಟೋನಿ ಹಾಗೂ ಜಗ್ಗು ಚಿತ್ರಗಳು. ವೀಕ್ಷಕರೇ, ನೀವೇನಾದರೂ ಟಿ ಶರ್ಟ್ ನ ಪ್ರಿಯರಾಗಿದ್ರೆ ಖಂಡಿತ ನಿಮ್ಗೆ ರೆಬ್ಬಾ ಕಂಪನಿ ಒಂದು ಒಳ್ಳೆ ಉತ್ತಮವಾದ ಆಯ್ಕೆ. ಯಾಕೆಂದ್ರೆ ಯಾವುದೇ ರೀತಿ ಕೆಮಿಕಲ್ ಅನ್ನು ಉಪಯೋಗಿಸದೆ ಪ್ಯೂರ್ 100% ಆರ್ಗಾನಿಕ್ ಕಾಟನ್ ನಿಂದ ತಯಾರಾದಂತಹ ಒಂದು ಅತ್ಯುತ್ತಮವಾದ ಟಿ ಶರ್ಟ್ ಗಳು. ಗ್ಲೋಬಲ್ ಆರ್ಗಾನಿಕ್ ಟೆಕ್ಸ್ಟೈಲ್ ಸ್ಟ್ಯಾಂಡರ್ಡ್ ಇವರಿಂದ ಸರ್ಟಿಫೈ ಆಗಿ ಹೊರಹೊಮ್ಮಿರುವ ರೆಬ್ಬಾ ಕಂಪನಿಯ ಟಿ ಶರ್ಟ್ ಗಳು ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅವರ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಈ ಒಂದು ಟಿ ಶರ್ಟ್ ಅನ್ನು ನೀವು ಖರೀದಿ ಮಾಡಬಹುದು. ಸ್ವದೇಶಿ ಬ್ರಾಂಡ್ ಆದ ರೆಬ್ಬಾ ಕಂಪನಿಯ ಟಿ ಶರ್ಟ್ ನ ಖರೀದಿ ಮಾಡಿ ಸಪೋರ್ಟ್ ಮಾಡಿ. ಮರು ವರ್ಷ ಅಂದ್ರೆ 1983ರಲ್ಲಿ ಮಾಸ್ಟರ್ ಮಂಜುನಾಥ್ ನಟಿಸಿದ ಎರಡು ಪ್ರಮುಖ ಚಿತ್ರಗಳು ಅಂದ್ರೆ ಒಂದು TS ನಾಗಾಭರಣರವರ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಬ್ಯಾಂಕರ್ ಮಾರ್ಗಯ್ಯ, ಇನ್ನೊಂದು ಶಂಕರ್ ನಾಗ್ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ನೋಡಿ ಸ್ವಾಮಿ ನವಿರೋದು ಹೀಗೆ ಚಿತ್ರ. ಆ ಎರಡು ಸಿನಿಮಾಗಳು ಕೂಡ ಆ ವರ್ಷ ಭಾರಿ ಸದ್ದನ್ನ ಮಾಡಿದ ಚಿತ್ರಗಳೇ. ಬ್ಯಾಂಕರ್ ಮಾರ್ಗಯ್ಯ ಚಿತ್ರಕ್ಕೆ ನಟ ಲೋಕೇಶ್ ಫಿಲಿಂ ಫೇರ್ ಅವಾರ್ಡ್ ಅನ್ನು ಕೂಡ ಪಡೆದರು. ಈ ಚಿತ್ರದಲ್ಲಿ ಲೋಕೇಶ್ ಅವರ ಮಗನ ಪಾತ್ರದಲ್ಲಿ ಮಾಸ್ಟರ್ ಮಂಜುನಾಥ್ ನಟಿಸಿದ್ರು. ಆ ಬಳಿಕ ನೋಡಿ ಸ್ವಾಮಿ ನವಿರೋದು ಹೀಗೆ ಚಿತ್ರದಲ್ಲಿ ಶಂಕರ್ ನಾಗ್ ರವರ ಜೊತೆ ನಟಿಸಿದ್ರು. ನಿಜ ಹೇಳಬೇಕು ಅಂದ್ರೆ ಈ ಚಿತ್ರದಲ್ಲಿ ಅವರ ಹಾಗೂ ಶಂಕರ್ ನಾಗ್ ರವರ ಕಾಂಬೋ ಜನಪ್ರಿಯವಾದ್ರೂ ಕೂಡ ಇದು ಅವರಿಬ್ಬರ ಮೊದಲ ಚಿತ್ರ ಆಗಿರಲಿಲ್ಲ. ಇದಕ್ಕೂ ಮೊದಲೇ ಶಂಕರ್ ನಾಗ್ ರ ಜೊತೆ ಹೊಸ ತೀರ್ಪು ಎಂಬ ಚಿತ್ರದಲ್ಲಿ ಮಾಸ್ಟರ್ ಮಂಜುನಾಥ್ ನಟಿಸಿದ್ರು. ಆಗ ಪರಿಚಯವಾಗಿದ್ದ ಈ ಹುಡುಗನನ್ನೇ ಶಂಕರ್ ನಾಗ್ ರವರು 1984ರ ತಮ್ಮ ನಿರ್ಮಾಣದ ಚಿತ್ರಕ್ಕಾಗಿ ಆಯ್ಕೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ರಲ್ಲದೆ ಸ್ವತಃ ಅವರೇ ಶಾಲಾ ಬಾಲಕರಾಗಿದ್ದ ಮಂಜೂರ್ ಅವರನ್ನ ಖುದ್ದು ಹುಡುಕಿ ಬಂದಿದ್ರಂತೆ. 1984ರ ಕೊನೆಯಲ್ಲಿ ಅದಾಗಲೇ ಮಂಜೂರ್ ಅವರು 10ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ರು. 1985ರಲ್ಲಿ ಮೊದಲ ಬಾರಿಗೆ ಹಿಂದಿಯ ಉತ್ಸವ ಎಂಬ ಚಿತ್ರಕ್ಕೂ ಸೆಲೆಕ್ಟ್ ಆಗಿದ್ರು. ಇದು ಗಿರೀಶ್ ಕಾರ್ನಾಡ್ ನಿರ್ದೇಶನದ ಶಂಕರ್ ನಾಗ್ ಹಾಗೂ ರೇಖಾರ್ ಅವರು ಅಭಿನಯಿಸಿದ್ದ ಹಿಂದಿ ಸಿನಿಮಾ. 1985-86ರಲ್ಲಿ ಮಂಜೂರ್ ಅವರು ಪುನಃ ಶಂಕರ್ ನಾಗ್ ರವರ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ಈ ಧಾರಾವಾಹಿಯ ಸ್ವಾಮಿ ಪಾತ್ರ ಮಂಜೂರ್ ಅವರ ಕೆರಿಯರ್ ನ ಪ್ರಮುಖ ಅಧ್ಯಾಯ ಅಂತ ಹೇಳಬಹುದು. ಖ್ಯಾತ ಬರಹಗಾರರಾದ KR ನಾರಾಯಣ್ ರವರ ಕೃತಿಗಳನ್ನ ಆಧರಿಸಿ ಈ ಸೀರಿಯಲ್ ಅಂದಿಗೆ ಇಡೀ ದೇಶದಾದ್ಯಂತ ಹೆಸರು ಪಡೆದು ಅನೇಕ ಪ್ರಶಸ್ತಿಗಳನ್ನ ಬಾಚಿಕೊಂಡಿತ್ತು. 1985-86ರಲ್ಲಿ ಮಂಜೂರ್ ಅವರ ಶಾಲಾ ವೆಕೇಶನ್ ನ ಸಮಯದಲ್ಲಿ ಇದರ ಚಿತ್ರೀಕರಣ
ನೆರವೇರುತ್ತೆ. 1987 ಬಳಿಕ ಹುಲಿ ಹೆಬ್ಬುಲಿ, ರಕ್ತ ತಿಲಕ ಮುಂತಾದ ಚಿತ್ರಗಳಲ್ಲಿ ಬ್ಯುಸಿಯಾದ ಮಾಸ್ಟರ್ ಮಂಜು ಮುಂದೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರ ಗರಡಿಗೆ ಸೇರ್ತಾರೆ. ರವಿಚಂದ್ರನ್ ರವರ ರಣಧೀರ, ಅಂಜದಗಂಡು, ಯುದ್ಧಕಾಂಡ, ಕಿಂದರಿ ಜೋಗಿ, ರಾಮಾಚಾರಿ ಮುಂತಾದ ಚಿತ್ರಗಳಲ್ಲಿ ಮಾಸ್ಟರ್ ಮಂಜು ಅದ್ಧೂರಿ ಪಾತ್ರಗಳಲ್ಲಿ ಕಾಣಿಸಿಕೊಂಡು ರಾಜ್ಯದ ಮನೆ ಮಾತಾದರು. 1991 ಹೊತ್ತಿಗೆ ಮಾಸ್ಟರ್ ಮಂಜುರವರದ್ದು ದಕ್ಷಿಣ ಭಾರತದಲ್ಲೇ ಒಂದು ಪ್ರಚಲಿತವಾದ ಹೆಸರಾಗಿತ್ತು. 1992 ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರವಾದ ಅಗ್ನಿಪಾತ ಚಿತ್ರದಲ್ಲಿ ಜೂನಿಯರ್ ಅಮಿತಾಭ್ರ ಪಾತ್ರದಲ್ಲಿ ಮಂಜು ನಟಿಸಿದ್ರು. ಇನ್ನು 1989 ನಟ ಹಾಗೂ ನಿರ್ದೇಶಕ ಕಾಶಿನಾಥ್ ರವರ ಜೊತೆ ತರಲೆ ಪೋರನಾಗಿ ಅವರು ನಟಿಸಿದ ಲವ್ ಮಾಡಿ ನೋಡು ಚಿತ್ರದ ಪಾತ್ರವಂತೂ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ನಟನೆ ಹಾಗೂ ಕಲೆಂದ್ರೆ ಏನುಂತ ಒಂದು ಸಣ್ಣ ಕಲ್ಪನೆಯೂ ಇರದಿದ್ದ ಹುಡುಗನೊಬ್ಬ ತನ್ನ ಬಾಲ್ಯವಿಡೀ ಅನೇಕ ದಿಗ್ಗಜರ ಜೊತೆ ನಡೆಸಿ ಗುರುತಿಸಿಕೊಂಡಿದ್ದು ಅನುಪಮ ಸಾಧನೆಯೇ ಸರಿ. ಅನೇಕ ಸಿನಿಮಾ, ದೈತ್ಯರ ಸಹವಾಸ, ಅವರ ಒಡನಾಟ, ಸ್ನೇಹ, ಸಲುಗೆ ಹಾಗೂ ಸಲಹೆಗಳು ಮಂಜುರವರಲ್ಲಿ ಕಾಲಾನುಕ್ರಮವಾಗಿ ಓರ್ವ ಪೂರ್ಣ ಪ್ರಮಾಣದ ನಟನೊಬ್ಬನನ್ನ ರೂಪಿಸ್ತಾ ಹೋದ್ವು. ಮುಂದೆ ಪುನಃ ಶಂಕರ್ನಾಗರ್ ಅವರ ತೆಕ್ಕೆಗೆ ಬಿದ್ದ ಮಂಜು ಸಾಂಗ್ಲಿಯಾನ, ಸಾಂಗ್ಲಿಯಾನ ಭಾಗ 2 ಮುಂತಾದ ಚಿತ್ರಗಳಲ್ಲಿ ನಟಿಸಿ ಜನಮನ ಗೆದ್ದರು. 1990 ಬಳಿಕ ಮಂಜುರವರ ನಟನೆಯ ಚಿತ್ರಗಳ ಸಂಖ್ಯೆ ಕುಸಿತ ತೊಡಗಿತು. ಇದೆಲ್ಲದರ ಮಧ್ಯ ತಾನು ವಿದ್ಯಾಭ್ಯಾಸದಿಂದ ದೂರವಾಗ್ತಿದ್ದೀನ ಎಂಬ ಚಿಂತೆಗೆ ಮಂಜು ಸಿಲುಕೊಳ್ತಾರೆ. 1985 ಮಂಜು ಶಾಲೆಯಲ್ಲಿ ಕಲಿತಿದ್ದಕ್ಕಿಂತ ನಟನೆಯಲ್ಲಿ ಮುಳುಗಿದೆ ಜಾಸ್ತಿ. 1992 ಅವರು ತೆಲುಗಿನಲ್ಲಿ ಸ್ವಾತಿ ಕಿರಣಂ ಎಂಬ ಚಿತ್ರದಲ್ಲಿ ಖ್ಯಾತ ನಟ ಮಮ್ಮೂಟಿಯವರ ಜೊತೆನೂ ಕೂಡ ನಟಿಸಿದ್ರು. ಈ ಹೊತ್ತಿಗೆ ಕನ್ನಡ, ತೆಲುಗು ಹಾಗೂ ಹಿಂದಿ ಸೇರಿ ಅವರ ಸುಮಾರು 70 ಸಿನಿಮಾಗಳು ತೆರೆಗೆ ಬಂದಿದ್ವು. 1992 ಮಂಜು ನಟನೆಗೆ ಸಂಪೂರ್ಣ ವಿದಾಯವನ್ನ ಹೇಳ್ತಾರೆ. ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡೋದಕ್ಕೆ ನಿರ್ಧರಿಸ್ತಾರೆ. ಮಾಸ್ಟರ್ ಮಂಜು ಕೇವಲ ಹೆಸರಲ್ಲಿ ಮಾತ್ರ ಮಾಸ್ಟರ್ ಆಗಿರದೆ ನಟನೆಯಲ್ಲೂ ಕೂಡ ಮಾಸ್ಟರ್ ಆದವರು. ಯಾವ ಬಗೆಯ ಹೆಸಿಟೇಷನ್, ಸ್ಟೇಜ್ ಫಿಯರ್ ಇಲ್ಲದೆ ತೆರೆಯ ಮೇಲೆ ನಿರರ್ಗಳವಾಗಿ ಡೈಲಾಗ್ ಹೊಡೆಯುತ್ತಾ ನಿರ್ಭಯವಾಗಿ ನಟಿಸೋದು ಅವರಿಗೆ ಅಭ್ಯಾಸವಾಗಿ ಹೋಗಿತ್ತು. 60 ಹೆಚ್ಚಿನ ಕನ್ನಡ ಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರಗಳ ನಿರ್ವಹಿಸಿದ ಮಂಜು ಪ್ರತಿ ಸಿನಿಮಾದ ತನ್ನ ಪಾತ್ರಕ್ಕೆ ತಕ್ಕದಾದ ಹಾವ, ಭಾವ, ಭಾಷೆ ಮತ್ತು ಆಂಗಿಕ ಅಭಿನಯವನ್ನ ಮೈಗೂಡಿಸಿಕೊಂಡವರು. ಹಿಂದಿ ಭಾಷೆ ಅವರಿಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಸಿನಿಮಾಗಳಿಗಾಗಿ ಅವರು ಸ್ವತಃ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಗಳನ್ನು ಕೂಡ ಕಲಿತು ನಟನೆಯನ್ನು ಮುಂದುವರಿಸಿದರು. ಮಾಸ್ಟರ್ ಮಂಜುನಾಥ್ ಎಲ್ಲಾ ದೊಡ್ಡ ನಟರ ಜೊತೆ ನಟಿಸಿ ಸೈ ಅನ್ಸ್ಕೊಂಡ್ರು. ನಟನೆಯಲ್ಲಿ ಪ್ರತ್ಯೇಕ ಛಾಪು ಹಾಗೂ ಬೆಂಚ್ ಮಾರ್ಕ್ ಸಾಧಿಸಿದ ವಿಶೇಷ ಕಲಾವಿದ ನಮ್ಮ ಮಾಸ್ಟರ್ ಮಂಜುನಾಥ್. ಶಂಕರ್ ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಅನಂತ್ನಾಗ್, ಗಿರೀಶ್ ಕಾರ್ನಾಡ್ ಮುಂತಾದ ಗಣ್ಯಾತಿ ಗಣ್ಯರ ದಂಡೆ ಇದ್ರೂ ಕೂಡ ಪುಟ್ಟ ಮಂಜು ನಿರ್ವಹಿಸಿದ ಸ್ವಾಮಿ ಪಾತ್ರ ಅವುಗಳನ್ನೆಲ್ಲ ಮರೆಸಿ ಹೈಲೈಟ್ ಆದ ಒಂದು ಪಾತ್ರ. ಇವತ್ತಿಗೂ ಕೂಡ ಮಾಲ್ಗುಡಿ ಡೇಸ್ ಅಂದ್ರೆ ನಮ್ಮ ಕಣ್ಮುಂದೆ ಥಟ್ಟನೆ ನೆನಪಾಗೋದು ಕರಿ ಹ್ಯಾಟನ ತೊಟ್ಟ ಆ ಮುಗ್ಧ ಮುಗದ ಸ್ವಾಮಿ ಪಾತ್ರ. ತಮ್ಮ 17 ವಯಸ್ಸಿಗೆ ನಟನೆಗೆ ವಿದಾಯ ಸಲ್ಲಿಸಿದ ಮಾಸ್ಟರ್ ಮಂಜು ತಮ್ಮ ಶಿಕ್ಷಣ ಹೊಂದುವ ಕಡೆ ಆಸಕ್ತರಾಗ್ತಾರೆ. ಅವರು ಬೆಂಗಳೂರು ವಿವಿಯಲ್ಲಿ ಆಂಗ್ಲ ಸಾಹಿತ್ಯದಲ್ಲಿ ತಮ್ಮ ಪದವಿ ಪೂರೈಸುತ್ತಾರೆ. ಅದಲ್ಲದೆ ಸಮಾಜಶಾಸ್ತ್ರದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ. 1992 ಬಹುಬೇಗನೆ ಮಂಜು ತಮ್ಮ ತಂದೆಯವರನ್ನ ಕಳ್ಕೊಳ್ತಾರೆ. ಒಂದು ರೀತಿ ಇದು ಕೂಡ ಅವರು ಕಲೆಯಿಂದ ದೂರವಾಗೋದಕ್ಕೆ ಉಳಿದ ಕಾರಣಗಳಲ್ಲಿ ಒಂದು. ಮಾಸ್ಟರ್ ಮಂಜುರ್ ಅವರಿಗೆ ಸ್ವರ್ಣರೇಖಾ ಎಂಬ ಪತ್ನಿ ಇದ್ದಾರೆ. ಇವರು ಓರ್ವ ರಾಜ್ಯ ಅಥ್ಲೀಟ್. ಇವತ್ತು 45 ವಸಂತದಲ್ಲಿರುವ ಮಾಸ್ಟರ್ ಮಂಜುನಾಥ್ ಬೆಂಗಳೂರು ಮೈಸೂರು ಕಾರಿಡಾರ್ ಪ್ರಾಜೆಕ್ಟ್ ನಲ್ಲಿ ಕೆಲಸದಲ್ಲಿದ್ದು ಇದೀಗ ತಮ್ಮದೇ ಒಂದು ಸ್ವಂತ PR ಕನ್ಸಲ್ಟೆನ್ಸಿ ಕಂಪನಿಯನ್ನ ಹೊಂದಿದ್ದಾರೆ. ಮಾಸ್ಟರ್ ಮಂಜು ನಟನೆಯಿಂದ ದೂರ ಸರಿದ 28 ವರ್ಷಗಳೇ ಸಂದು ಹೋಗಿವೆ. ಸದ್ಯಕ್ಕೆ ಸ್ವಂತ ಉದ್ಯೋಗಸ್ಥರಾಗಿ ನೆಮ್ಮದಿಯಾಗಿ ಜೀವಿಸುತ್ತಿರುವಂತಹ ಅವರು ಪುನಃ ಸಿನಿ ರಂಗಕ್ಕೆ ಬರ್ತಾರಾ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಅಸಂಖ್ಯಾತ ಅಭಿಮಾನಿಗಳು ಈಗಲೂ ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ. ಇದಿಷ್ಟು ಮಾಸ್ಟರ್ ಮಂಜುನಾಥ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳು. ನಮಸ್ಕಾರ.